ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗ ಆಲ್ರೆಡಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ನಾನು ಒಂದು ಬೇರೆ ಬುಕ್ಕನ್ನು ರೆಫರ್ ಮಾಡಿ ನಿಮಗೆ ಹೇಳಿದ್ದೆ ಬಟ್ ಇವತ್ತು ನಿಮ್ಮ ಪ್ಯೂ ಬೋರ್ಡ್ ಬುಕ್ಕಲ್ಲೇ ಇರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾ ಸೊಲ್ಯೂಷನ್ ಆಗಿರ್ತಕ್ಕಂಥ ಪ್ರಾಬ್ಲಮನ್ನೇ ನಿಮಗೆ ಸಾರಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ಓಕೆ ಇದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಓಕೆ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದರೆ ಕ್ಯಾಶ್ನ ಎಲ್ಲ ಟ್ರಾನ್ಸಾಕ್ಷನ್ ನಾವೇನು ಮಾಡ್ತೀವಿ ಈ ಸಿಸ್ಟಮೆಟಿಕ್ಲಿ ಅಂದರೆ ಥ್ರೋನೊಲಾಜಿಕಲ್ ಆರ್ಡ್ರಲ್ಲಿ ನಾವು ಬರೀತಾ ಹೋಗ್ತೀವಿ ಅಂದರೆ ಒಂದು ಡೆಬಿಟ್ ಸೈಡು ಒಂದು ಕ್ರೆಡಿಟ್ ಸೈಡ್ ಅಂತ ಮಾಡಿ ಬಂದಿರುವಂಥ ಅಮೌಂಟನ್ನೆಲ್ಲವನ್ನು ಒಂದು ಸೈಡು ಮತ್ತು ಕೊಟ್ಟಿರುವಂಥ ಎಲ್ಲವನ್ನ ಒಂದು ಸೈಡ್ ಬರ್ತದೆ ಅಂದರೆ ರಿಸಿಪ್ಟ್ಸು ಮತ್ತು ಪೇಮೆಂಟು ಸೊ ಇಲ್ಲಿ ನಿಮಗೆ ಕಾಮನ್ ಆಗಿ ಗೊತ್ತಿದೆ ನಾನು ಪುಸ್ತಕದಲ್ಲಿ ಇದೆ ಸೊ ಡೇ ಟು ಎಲ್ ಎಫ್ ಅಮೌಂಟು ಡೇ ಟು ರಿಸಿಪ್ಟು ಡೇ ಟು ಅಮ್ ಪೇಮೆಂಟು ಎಲ್ ಎಫ್ ಅಮೌಂಟ್ ಅಂದರೆ ಲೆಡ್ಜರ್ ಫೋಲಿಯೋ ಅಂತ ಕರಿತೀವಿ ಎಲ್ ಎಫ್ ಅಂದರೆ ಲೆಡ್ಜರ್ ಫೋಲಿಯೋ ಓಕೆ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ಕ್ಲಾಸಲ್ಲಿ ಡಿಸ್ಕಷನ್ ಕೂಡ ಮಾಡಿದ್ದೀನಿ ಬಟ್ ಒಂದು ಸಾರಿ ಒಂದು ಪ್ರಾಬ್ಲಮನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಒಂದು ಪುಸ್ತಕದಲ್ಲಿರುವ ಪ್ರಾಬ್ಲಮಲ್ಲಿ ಸೊಲ್ಯೂಷನ್ ಮಾಡಿರ್ತಕ್ಕಂಥದ್ದು ಓಕೆ ಇಲ್ಲಿ ಟೂ ತೌಸಂಡ್ ಫೋರ್ಟೀನ್ ಡೇಟ್ ಕಾಲಮಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮಲ್ಲಿ ಡೇಟ್ ಕಾಲಮಲ್ಲಿ ಟೂ ತೌಸಂಡ್ ಫೋರ್ಟೀನ್ ನವಂಬರ್ ಅಂದರೆ ನವೆಂಬರ್ ಮಂತಿನ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲ ಇವರು ಕೊಡ್ತಾ ಹೋಗಿದ್ದಾರೆ ಸೊ ನವಂಬರ್ ಮಂತಲ್ಲಿರ್ತಕ್ಕಂಥ ಕ್ಯಾಶ್ ಟ್ರಾನ್ಸಾಕ್ಷನ್ ಏನು ಕ್ಯಾಶ್ ಇನ್ ಹ್ಯಾಂಡು ಓಕೆ ತರ್ಟಿ ತೌಸಂಡ್ ಕ್ಯಾಶ್ ರಿಸ್ಯೂಡ್ ಫ್ರಮ್ ಗೌರ್ಮೆಂಟ್ ಗೌರ್ಮೆಂಟ್ ಟ್ವೆಲ್ ತೌಸಂಡ್ ಇನ್ಶೂರೆನ್ಸ್ ಪೇಡ್ ಸಿಕ್ಸ್ ತೌಸಂಡ್ ಪರ್ಚೇಸ್ ಪ ಫರ್ನೀಚರ್ ಪರ್ಚೇಜರ್ ಫರ್ನೀಚರ್ ಓಕೆ ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ ಪರ್ಚೇಝರ್ ಗುಡ್ಸ್ ಫರ್ ಮೊದಲು ಇನ್ ಕ್ಯಾಶ್ ಹೀಗೆ ನಿಮ್ಮ ಪುಸ್ತಕದಲ್ಲಿ ಟೋಟಲಿ ಐಟಮ್ಸನ್ನು ಕೊಡ್ತಾ ಹೋಗಿದ್ದಾರೆ ಈ ಸೈಡ್ ಬಂದಾಗ ಸೋಲ್ಡ್ ಗುಡ್ಸ್ ಟು ಕಮಲ್ ಫಾರ್ ಕ್ಯಾಶ್ ಪೇಯ್ಡ್ ಮಂತ್ಲಿ ರೆಂಟ್ ಪೇಯ್ಡ್ ಸ್ಯಾಲ್ರಿ ಓಕೆ ಡೆಪಾಸಿಟ್ ಇನ್ ಬ್ಯಾಂಕ್ ಓಕೆ ಸೊ ಒಂದೊಂದು ಐಟಮನ್ನು ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ ಸೊ ಅದನ್ನು ಪುಸ್ತಕದಲ್ಲಿ ಸಲ್ಯೂಷನ್ ಕೊಟ್ಟಿರ್ತಕ್ಕಂಥದ್ದನ್ನೇ ಸಲ್ಯೂಷನ್ ಮಾಡ್ತಾ ಹೋಗ್ತೀನಿ ಒಂದು ಸಾರಿ ನೀವು ನೋಡ್ತಾ ಹೋಗಿ ಓಕೆ ಇಲ್ಲಿ ಬಂದರೆ ಕ್ಯಾಶ್ ಇನ್ ಆ್ಯಂಡ್ ಇದೆ ಎಷ್ಟಿದೆ ತರ್ಟಿ ತೌಸಂಡ್ ಈಗ ಆಲ್ರೆಡಿ ಗೊತ್ತು ಕ್ಯಾಶ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಯಾವಾಗಲೂ ನಾವೇನು ಮಾಡ್ತೀವಿ ಡೆಬಿಟ್ ಸೈಡ್ ಬರಿತೀವಿ ಯಾವ ರೀತಿ ಬರಿತೀವಿ ಸೊ ಟೂ ತೌಸಂಡ್ ಫೋರ್ಟೀನ್ ನವಂಬರ್ ಒನ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ತರ್ಟಿ ತೌಸಂಡ್ ಸೊ ಇಲ್ಲಿ ಅದೇ ಇದೆ ಸೊ ನವಂಬರ್ ಒನ್ ಕ್ಯಾಶ್ ಇನ್ ಆ್ಯಂಡ್ ಎಷ್ಟಿದೆ ತರ್ಟಿ ತೌಸಂಡ್ ಅಂದರೆ ಯಾವಾಗಲೂ ಕ್ಯಾಶ್ ಬ್ಯಾಲೆನ್ಸನ್ನು ಕ್ಯಾಶ್ ಅಕೌಂಟೇ ನಾವು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಬ್ಯಾಲೆನ್ಸನ್ನು ನಾವೇನು ಮಾಡ್ತೀವಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಲ್ಲಿ ಡೆಬಿಟ್ ಸೈಡ್ ಬರಿತೀವಿ ಓಕೆ ನಿಮಗೆ ಗೊತ್ತಿದೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನವಂಬರ್ ಒನ್ ಬ್ಯಾಲೆನ್ಸ್ ಬ್ರಾಡ್ಡೌನ್ ತರ್ಟಿ ತೌಸಂಡ್ ಇದೆ ಸೊ ಅದಾಗಿಂದ ನೆಕ್ಸ್ಟು ನವಂಬರ್ ಫೋರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಅಂತ ಕರಿತೀವಿ ಅಂದರೆ ಟ್ವೆಲ್ ತೌಸಂಡ್ ಸೊ ಕ್ಯಾಶ್ ರಿಸೀವ್ಡ್ ಕ್ಯಾಶ್ ನಮಗೆ ಬಂದಿದೆ ಬಂದಿರೋ ಐಟಮ್ಸನ್ನು ಆಲ್ರೆಡಿ ಹೇಳಿದರೆ ನಿಮಗೆ ಯಾವಾಗಲೂ ಡೆಬಿಟ್ ಸೈಡ್ ಬರಿತೀವಿ ಸೊ ಇಲ್ಲಿ ಡೆಬಿಟ್ ಸೈಡ್ ಬರ್ತೀವಿ ನಂಬರ್ ಫೋರ್ ಗೌರ್ಮೆಂಟ್ ಟ್ವೆಲ್ ತೌಸಂಡ್ ಓಕೆ ಸೊ ನೆಕ್ಸ್ಟು ಇನ್ಶೂರೆನ್ಸ್ ಪೇಯ್ಡ್ ಆ್ಯನ್ಯಲ್ ಇನ್ಸ್ಟಾಲ್ಮೆಂಟ್ ಅದು ಕರ್ತೀವಿ ಇನ್ಶೂರೆನ್ಸ್ ಪೇಡ್ ಇನ್ಶೂರೆನ್ಸನ್ನು ಪೇ ಮಾಡಿದ್ದೆ ನಾವು ಅಮ್ಮ ಅಂದರೆ ಅಮೌಂಟ್ ಹೋಗ್ತಾ ಇದೆ ನಮಗೆ ಸೊ ಅಮೌಂಟ್ ಹೋಗ್ತಾ ಇದೆ ಅಂದರೆ ಇನ್ಶೂರೆನ್ಸ್ ನಾವು ಹೋಗೋದ್ರಲ್ಲಿ ಏನು ಮಾಡ್ತೀವಿ ನಾವು ಯಾವಾಗಲೂ ಪೇಮೆಂಟ್ ಸೈಡೆಲ್ಲ ಬರಿತೀವಿ ಪೇಮೆಂಟ್ ಅಂದರೆ ನಾವು ಮಾಡ್ತಕ್ಕಂಥ ಹೋಗ್ತಕ್ಕಂಥ ಅಮೌಂಟು ಸೊ ಅದನ್ನು ಏನು ಮಾಡಿದ್ದೀವಿ ನಾವು ಇಲ್ಲಿ ಟೂ ತೌಸಂಡ್ ಫೋರ್ಟೀನ್ ನವಂಬರ್ ಏಯ್ಟ್ ಇನ್ಶುರೆನ್ಸ್ ಎಷ್ಟು ಸಿಕ್ಸ್ ತೌಸಂಡ್ ಇನ್ಶುರೆನ್ಸ್ ಪೇ ಮಾಡಿದೀವಿ ಹಾಗೆ ನೆಕ್ಸ್ಟು ಫರ್ನಿಚರ್ ಪರ್ಚೇಜರ್ ಫರ್ನಿಚರ್ ಎಷ್ಟು ತರ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರೆ ನಾವು ಪರ್ಚೇಸ್ ಮಾಡ್ತಾ ಇದೆ ಫರ್ನೀಚರ್ ಬರ್ತಾ ಇದೆ ಕ್ಯಾಶ್ ಹೋಗ್ತಾ ಇದೆ ನಮ್ಮ ಕ್ಯಾಶ್ ಅಕೌಂಟ್ ಬರಿತಾ ಇರೋದ್ರಿಂದ ಕ್ಯಾಶ್ ಬ್ಯಾಲೆನ್ಸ್ ಏನೇ ಬಂದಿರತಕ್ಕಂಥದ್ದು ನಾವು ಡೆಬಿಟ್ ಸೈಡ್ ಬರ್ತೀವಿ ಹೋಗ್ತಕ್ಕಂಥದ್ದು ಕ್ರೆಡಿಟ್ ಸೈಡ್ ಬರ್ತೀವಿ ಅಂತ ಹೇಳಿದ್ದೀನಿ ಈಗ ಏನು ಮಾಡ್ತಾ ಇದ್ದೀವಿ ಪರ್ಚೇಜರ್ ಫರ್ನಿಚರ್ ಫರ್ನಿಚರ್ ಬರ್ತಾ ಇದೆ ಕ್ಯಾಶ್ ಇದೆ ನವಂಬರ್ ತರ್ಟೀನ್ತ್ ಫರ್ನಿಚರ್ ತರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಕೆ ಹೋಗ್ತಾ ಇದೆ ಸೊ ಇದು ಒಂದು ನೆಕ್ಸ್ಟು ಅದಾಗಿಂದ ನೆಕ್ಸ್ಟ್ ಏನು ಬರ್ತಾ ಇದೆ ನವಂಬರ್ ಸಿಕ್ಸ್ಟೀನ್ತ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಎಷ್ಟು ಟ್ವೆಂಟಿ ಏಟ್ ತೌಸಂಡ್ ಸೋಲ್ಡ್ ಗೂಡ್ಸ್ ಅಂದರೆ ಗೂಡ್ಸ್ ಹೋಗ್ತಾ ಇದೆ ಕ್ಯಾಶ್ ಬರ್ತಾ ಇದೆ ಅಂದರೆ ನಮಗೆ ಸೇಲ್ಸ್ ಮಾಡಿದ್ದೀವಿ ಗೂಡ್ಸ್ ಸೇಲ್ ಮಾಡಿದ್ದೀವಿ ಇಲ್ಲಿದೆ ಸೊ ನವಂಬರ್ ಸಿಕ್ಸ್ಟೀನ್ತ್ ಸೇಲ್ಸ್ ಟ್ವೆಂಟಿ ಏಯ್ಟ್ ತೌಸಂಡ್ ಓಕೆ ನೆಕ್ಸ್ಟು ಪರ್ಚೇಜರ್ ಸ್ಟೇಷನರಿ ಸಾರಿ ಪರ್ಚೇಜರ್ ಗೂಡ್ಸ್ ಫ್ರಮ್ ಮುದಿತಿನ್ ಕ್ಲಾ ಇನ್ ಕ್ಯಾಶ್ ಅಂತಿದೆ ಎಷ್ಟು ನವೆಂಬರ್ ಅಲ್ಲಿ ಎಷ್ಟು ಸೆವೆಂಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂದರೆ ಇಲ್ಲಿ ಪರ್ಚೇಜ್ಡ್ ಗೂಡ್ಸ್ ಗೂಡ್ಸ್ ಬರ್ತಾ ಇದೆ ಕ್ಯಾಶ್ ಹೋಗ್ತಾ ಇದೆ ಸೊ ಓಕೆ ಏನು ಮಾಡ್ತಾ ಇದೆ ನಾವು ಇಲ್ಲಿ ಪರ್ಚೇಸ್ ನವಂಬರ್ ಸೆವೆಂಟೀನ್ ಪರ್ಚೇಸ್ರು ಸೆವೆಂಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಅದಾಗಿಂದ ನೆಕ್ಸ್ಟ್ ಏನಿದೆ ಪರ್ಚೇಸ್ ಸ್ಟೇಷ್ನರಿ ಸೊ ಪರ್ಚೇಸ್ ಸ್ಟೇಷ್ನರಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಇದೆ ಸೊ ಸ್ಟೇಷನರಿ ಪರ್ಚೇಸ್ ಮಾಡಿದ್ವಿ ಅಂದರೆ ಕ್ಯಾಶ್ಗೆ ಹೋಗ್ತಾ ಇದೆ ನಾವಿಲ್ಲಿ ನವೆಂಬರ್ ಟ್ವೆಂಟಿ ಸ್ಟೇಷನರಿ ಅಕೌಂಟ್ ಎಷ್ಟು ಒನ್ ತೌಸಂಡ್ ಒನ್ ಹಂಡ್ರೆಡ್ ಸೊ ಅದಾಗಿಂದ ನವಂಬರ್ ಟ್ವೆಂಟಿ ಫೋರ್ ಕ್ಯಾಶ್ ಪೇಡ್ ಟು ರುಕ್ಮಿಣಿ ಇನ್ ಫುಲ್ ಸೆಟ್ಲ್ಮೆಂಟ್ ಆಫ್ ಅಕೌಂಟ್ಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಶ್ ಪೇಡ್ ಆಗಿದೆ ಕ್ಯಾಶ್ ಕೊಡ್ತಾಯಿದ್ವಿ ಸೊ ಕ್ಯಾಶ್ ಕೊಡ್ತಾ ಇದೀವಿ ಅಂದಾಗ ಏನು ಮಾಡ್ತೀವಿ ನಾವೀಗ ಕ್ಯಾಶ್ ಹೋಗೋದನ್ನು ಯಾವಾಗಲೂ ರೈಟ್ ಸೈಡ್ ಬರೀತಾ ಹೋಗ್ತೀವಿ ಸೊ ಇಲ್ಲಿ ಬರೆದಿದ್ವಿ ಟ್ವೆಂಟಿ ಫೋರ್ ಯಾರಿಗೆ ಕೊಡ್ತಾಯಿದ್ವಿ ರುಕ್ಮಿಣಿ ಇದ್ವಿ ಎಷ್ಟು ಟ್ವೆಲ್ ತೌಸಂಡ್ ಫೈ ಹಂಡ್ರೆಡ್ ಸೊ ಇಷ್ಟು ಕ್ಯಾಶ್ ಹೋಗೋದೆಲ್ಲ ಬರಿತೀವಿ ಸೋಲ್ಡ್ ಗೂಡ್ಸ್ ಟು ಕಮಲ್ ಫಾರ್ ಕ್ಯಾಶ್ ಸೋಲ್ಡ್ ಗೂಡ್ಸ್ ಟು ಕಮಲ್ಗೆ ನಾವು ಕ್ಯಾಶನ್ನು ಅಂದರೆ ಗೂಡ್ಸನ್ನು ಮಾರಾಟ ಮಾಡ್ತಿದ್ವಿ ಯಾವುದೂ ನಗದು ರೂಪದಲ್ಲಿ ಕ್ಯಾಶಲ್ಲಿ ಸೊ ಅದು ಏನಿದೆ ಟ್ವೆಂಟಿ ಸೆವೆನ್ ಅಂದರೆ ನಮಗೆ ಕ್ಯಾಶ್ ಬರ್ತಾ ಇದೆ ಇಲ್ಲಿದೆ ಟ್ವೆಂಟಿ ಸೆವೆನ್ ಸೇಲ್ಸ್ ಎಷ್ಟು ಏಯ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಏಯ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಇಲ್ಲಿದೆ ಏಯ್ಟೀನ್ ತೌಸಂಡ್ ಟು ಹಂಡ್ರೆಡ್ ಸೊ ನೆಕ್ಸ್ಟ್ ಏನಿದೆ ಪೇಯ್ಡ್ ಮಂತ್ಲಿ ರೆಂಟ್ ನವಂಬರ್ ತರ್ಟೀನ್ ಪೇಯ್ಡ್ ಮಂತ್ಲಿ ರೆಂಟ್ ಮಂತ್ಲಿ ರೆಂಟನ್ನು ಪೇ ಮಾಡ್ತಾ ಇದೆ ರೆಂಟ್ ಪೇ ಮಾಡ್ತಾ ಮಾಡ್ತಂದ್ರೆ ಕ್ಯಾಶ್ ಹೋಗ್ತಾ ಇದೆ ಸರ್ ತರ್ಟಿ ರೆಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಅದಾಗಿಂದ ನೆಕ್ಸ್ಟು ಪೇಯ್ಡ್ ಸ್ಯಾಲ್ರಿ ನವಂಬರ್ ತರ್ಟೀನ್ತ್ ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಸ್ಯಾಲ್ರಿ ಕೂಡ ಪೇ ಮಾಡ್ತಾ ಇದೆ ಮಂತ್ಲಿ ಸ್ಯಾಲ್ರಿ ಓಕೆ ನೆಕ್ಸ್ಟು ಡೆಪಾಸಿಟ್ ಇನ್ ಬ್ಯಾಂಕ್ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದೆ ಏಯ್ಟ್ ತೌಸಂಡ್ ಸರ್ ನಾವು ಕ್ಯಾಶ್ ಹೋಗ್ತಾ ಇದೆ ಬ್ಯಾಂಕಿಗೆ ಅಂದರೆ ಅದು ಕೂಡ ರೈಟ್ ಸೈಡೆ ಸೊ ಬ್ಯಾಂಕ್ ಏಯ್ಟ್ ತೌಸಂಡ್ ಓಕೆ ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ ಐಟಮ್ ಜಾಸ್ತಿ ಇದೆ ಟ್ವೆಂಟಿ ಏಯ್ಟಿ ಏಯ್ಟ್ ತೌಸಂಡ್ ಟು ಹಂಡ್ರೆಡ್ ಇದೆ ಸೈ ಸೈಡ್ ಐಟಮನ್ನು ನಾವು ಮೈನಸ್ ಮಾಡಿದಾಗ ಇದೆ ಅಂದರೆ ಏಯ್ಟಿ ಏಟ್ ತೌಸಂಡಲ್ಲಿ ಈ ಮೇಲಿರೋ ಅಂದರೆ ಬ್ಯಾಂಕ್ವರೆಗೂ ಎಲ್ಲ ಐಟಮ್ಸನ್ನು ಮೈನಸ್ ಮಾಡಿದ್ರೆ ಉಳಿಯುವಂತಂದರೆ ಬರ್ತಕ್ಕಂಥ ಇನ್ನೂ ಬ್ಯಾಲೆನ್ಸ್ ಉಳಿತಕ್ಕಂಥದ್ದಷ್ಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಮಲ್ಲಿ ಕ್ಯಾಶ್ ಉಳಿಯುತ್ತೆ ಆ ಮಂತಿನ ಎಂಡಲ್ಲಿ ಉಳಿತಕ್ಕಂಥ ಕ್ಯಾಶ್ ಈ ಕ್ಯಾಶ್ ನಾವೇನು ಮಾಡ್ತೀವಿ ನೆಕ್ಸ್ಟ್ ನವಂಬರಿಂದ ಇಂದ ಡಿಸೆಂಬರ್ ಒನ್ ಟು ಬ್ಯಾಲೆನ್ಸ್ ಬರೋಡು ಒಂದು ಟ್ವೆಂಟಿ ತ್ರೀ ಫೋರ್ ತೌಸಂಡ್ ಅಂದರೆ ಮುಂದಿನ ತಿಂಗಳಿಗೆ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ನಾವೇನು ಮಾಡ್ತಾ ಇದ್ವಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಸೊ ಇದು ನವಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಓಕೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಒಂದು ಸೆಕೆಂಡ್ ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಸಾರಿ ನೋಡ್ಕೊರಿ ಆ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಾರಿ ನೋಡ್ಕೊಳ್ತಾ ಹೋಗ್ರಿ ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಓಕೆ ಸೊ ವಿಡಿಯೋ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು